ಭಾರತದ ಅಮೃತಕಾಲದ ಒಂದು ಅದ್ಭುತ ಪರಂಪರೆಯಿಂದ ಹೊಸ ಅಧ್ಯಾಯದ ಹೊಸ ಆರಂಭಕ್ಕೆ ನಾಂದಿ ಹಾಡಲಾಗುತ್ತಿದೆ. ಸಂಸತ್ ಭವನ ಎಂದು ಕರೆಯಲ್ಪಡುವ ಹಳೆಯ ಸಂಸತ್ತಿನ ಕಟ್ಟಡವನ್ನು ಸಂವಿಧಾನ ಸದನ ಎಂದು ಮರುನಾಮಕರಣ ಮಾಡಲಾಗಿದೆ. ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚಿಸುವ ಐತಿಹಾಸಿಕ ಕಾರ್ಯವನ್ನು ಕೈಗೊಂಡ ಸ್ಥಳದ ಮಹತ್ವವನ್ನು ನೆನೆಯಲು ಪ್ರಧಾನಿ ಮೋದಿ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರು ಸಂಸತ್ ಭವನವನ್ನು ಸಂವಿಧಾನ ಸದನ ಎಂದು ಮರುನಾಮಕರಣ ಮಾಡುವುದಾಗಿ ಘೋಷಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆಂಟ್ರಲ್ ಹಾಲ್ನ ತಮ್ಮ ಭಾಷಣದಲ್ಲಿ ಸ್ಥಳಕ್ಕೆ ಸಂವಿಧಾನ ಸದನ ಎಂಬ ಹೆಸರನ್ನು ಸೂಚಿಸಿದ ಕೆಲವೇ ಗಂಟೆಗಳ ನಂತರ ಈ ಘೋಷಣೆ ಹೊರಬಿದ್ದಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ಸೆಂಟ್ರಲ್ ಹಾಲ್ನಲ್ಲಿ ನಡೆದಿತ್ತು. ನೂತನ ಸಂಸತ್ ಭವನದಲ್ಲಿ ಲೋಕಸಭೆಯ ಸಭಾಂಗಣದಲ್ಲಿ ಜಂಟಿ ಅಧಿವೇಶನಗಳು ನಡೆಯಲಿವೆ. 1952 ಪ್ರಪಂಚದಾದ್ಯಂತದ 41 ಹೆಚ್ಚು ದೇಶಗಳು ಮತ್ತು ಸರ್ಕಾರಗಳ ಮುಖ್ಯಸ್ಥರು ಇಲ್ಲಿ ಆತಿಥ್ಯ ಸ್ವೀಕರಿಸಿ ಹೋಗಿದ್ದಾರೆ. ಭಾರತದ ರಾಷ್ಟ್ರಪತಿಗಳು ಹಳೆಯ ಸಂಸತ್ ಭವನದಲ್ಲಿ 86 ಬಾರಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ 7 ದಶಕಗಳಲ್ಲಿ ಇಲ್ಲಿ ಉಭಯ ಸದನಗಳು ಸುಮಾರು 4,000 ಕಾಯಿದೆಗಳನ್ನು ಅಂಗೀಕರಿಸಿವೆ.